ಜನರ ಕಣ್ಣೀರು ಒರೆಸೋದು ಬಿಟ್ಟು ತಾವೇ ಕಣ್ಣೀರು ಹಾಕಿದ್ದು ಸರಿಯಲ್ಲ ಅಂತ ಸಿಎಂ ವಿರುದ್ಧ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಎಚ್ಡಿಕೆಗೆ ವುಡ್ವರ್ಡ್ಸ್ ಮತ್ತು ನಿಪ್ಪಲ್ ಬಾಟ್ಲ್ಗಳನ್ನು ಪೋಸ್ಟ್ ಮಾಡುವ ಮೂಲಕ ವಿಭಿನ್ನವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಾಟ್ಲಿ ಮತ್ತು ನಿಪ್ಪಲ್ ಅನ್ನು ಸಿಎಂ ಕುಮಾರಸ್ವಾಮಿ ನಿವಾಸಕ್ಕೆ ಪೋಸ್ಟ್ ಮಾಡಿದ್ದು ಅಭಿವೃದ್ಧಿ ಮಂತ್ರ ಜಪಿಸುವುದು ಬಿಟ್ಟು ಕಣ್ಣೀರು ಹಾಕೊಂಡು ಅಪ್ಪ ಮಕ್ಕಳು ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ಜನ ಮತ ಹಾಕ್ತಲೇ ಇದ್ರೆ ನಾನು ಜೀವಂತವಾಗಿರ್ಲ ಅಂತ ಹೇಳಿ ಅಳ್ತಿದ್ರು. ಇವಾಗ ಮುಖ್ಯಮಂತ್ರಿ ಆದ್ರೂ ಕೂಡ ಯಾಕೆ ಕಳ್ತಾ ಇದಾರೆ ಅಂತ ಹೇಳಿ ಜನತಾದಳದ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ, ಕಾಂಗ್ರೆಸ್ ನ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಾನು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡಕ್ ಇಷ್ಟಪಡ್ತೀನಿ. ಇವತ್ತು ನೀವು ಅಧಿಕಾರ ನಡೆಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಅಧಿಕಾರದಿಂದ ಕೆಳಗಿಳಿರಿ. ಜನತೆಗೆ ಬೇಕಾಗಿರೋದು ಕಣ್ಣೀರಲ್ಲ, ಬಟ್ಟೆ ಒಗಿಲಿಕ್ಕೆ ನೀರು, ರೈತರಿಗೆ ವ್ಯವಸಾಯ ಮಾಡಲಿಕ್ಕೆ ಕಾವೇರಿ ನೆರೆ ಹೊರತು ಕುಮಾರಸ್ವಾಮಿ ಅವರ ದೇವೇಗೌಡರ ಕಣ್ಣೀರಿಂದ ಏನೂ ಇಲ್ಲ. ಹಾಗಾಗಿ ಈ ಅಳುವ ಗಿಮಿಕ್ ರಾಜಕಾರಣವನ್ನ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಿ. ಏನು ಚುನಾವಣಾ ಪೂರ್ವದಲ್ಲಿ ಜನ ಮತ ಹಾಕ್ದಲ್ಲೇ ಇದ್ರೆ ನಾನು ಜೀವಂತವಾಗಿರ್ಲ ಅಂತ ಹೇಳಿ ಅಳ್ತಿದ್ರು. ಇವಾಗ ಮುಖ್ಯಮಂತ್ರಿ ಆದ್ರೂ ಕೂಡ ಯಾಕೆ ಕಳ್ತಾ ಇದಾರೆ ಅಂತ ಹೇಳಿ ಜನತಾದಳದ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ, ಕಾಂಗ್ರೆಸ್ ನ ಕಾರ್ಯಕರ್ತರಿಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಾನು ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡಕ್ ಇಷ್ಟಪಡ್ತೀನಿ. ಇವತ್ತು ನೀವು ಅಧಿಕಾರ ನಡೆಸಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ನೀವು ಅಧಿಕಾರದಿಂದ ಕೆಳಗಿಳಿರಿ. ಜನತೆಗೆ ಬೇಕಾಗಿರೋದು ಕಣ್ಣೀರಲ್ಲ, ಬಟ್ಟೆ ಒಗಿಲಿಕ್ಕೆ ನೀರು, ರೈತರಿಗೆ ವ್ಯವಸಾಯ ಮಾಡಲಿಕ್ಕೆ ಕಾವೇರಿ ನೆರೆ ಹೊರತು ಕುಮಾರಸ್ವಾಮಿ ಅವರ ದೇವೇಗೌಡರ ಕಣ್ಣೀರಿಂದ ಏನೂ ಇಲ್ಲ. ಹಾಗಾಗಿ ಈ ಅಳುವ ಗಿಮಿಕ್ ರಾಜಕಾರಣವನ್ನ ಬಿಟ್ಟು ಅಭಿವೃದ್ಧಿ ಕೆಲಸ ಮಾಡಿ.